ನಮಸ್ಕಾರ ಆತ್ಮೀಯರೇ ಸಿನಿಮಾ ರಂಗ ಅನ್ನೋದು ಕೆಲವರಿಗೆ ಫ್ಯಾಷನ್ ಆದ್ರೆ ಇನ್ನು ಕೆಲವರಿಗೆ ಹೊಟ್ಟೆಪಾಡು ನೇಮು ಫೇಮು ಮಾಡಬೇಕು ಅಂತ ಕೆಲವರು ಬಣ್ಣದ ಬದುಕಿಗೆ ಬಂದ್ರೆ ಇನ್ನು ಹಲವರು ಒಂದೊತ್ತಿನ ಊಟ ಸಿಗುತ್ತೆ ಅಂತ ಬಂದವರು ಇದ್ದಾರೆ ಸಿನಿಮಾ ಅನ್ನೋದು ನಾವು ನೀವು ಅನ್ಕೊಂಡಷ್ಟು ಈಜಿ ಅಲ್ಲ ಅವರೇನ್ ಬಿಡಿ ಬಣ್ಣ ಹಚ್ಚಿಕೊಂಡು ಬಂದು ನಾಟಕ ಮಾಡಿ ಹೋಗ್ತಾರೆ ಅಂತ ಬಾಯಿ ಮಾತಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಪ್ರತಿ ಸಿನಿಮಾದಲ್ಲೂ ಜೀವವನ್ನ ಕೈಯಲ್ಲಿ ಹಿಡಿದು ಕೆಲಸ ಮಾಡುವವರು ಸ್ಟಂಟ್ ಮಾಸ್ಟರ್ಸ್ ಈಗೆಲ್ಲ ಸಿಕಾಪಟ್ಟೆ ಡ್ಯೂಪ್ ಐಟಮ್ಸ್ ಬಂದಿದೆ ಸೇಫ್ಟಿ ಐಟಂಗಳು ಸಹ ಸಿಕಾಪಟ್ಟೆ ಇವೆ ಹೀರೋಗೆ ಆಗಲಿ ಸೈಡ್ ರೋಲ್ ನವರಿಗೂ ಆಗಲಿ ಒಂದೇ ಒಂದು ಸಣ್ಣ ನೋವಾಗದಂತೆ ಆಕ್ಷನ್ ಸೀನ್ ಗಳನ್ನು ಮಾಡುತ್ತಾರೆ ಆದ್ರೆ ಹಿಂದೆಲ್ಲ ಹಾಗೆ ಇರಲಿಲ್ಲ ಡ್ಯೂಪ್ ಹಾಕೋದು ತುಂಬಾನೇ ಕಡಿಮೆ ಸೇಫ್ಟಿ ಅನ್ನೋದು ಸಹ ಅಷ್ಟಕ್ಕಷ್ಟೇ ಜೀವವನ್ನ ಕೈಯಲ್ಲೇ ಹಿಡಿದು ಸಾಹಸಮಯ ಸಿನಿಮಾಗಳನ್ನ ಮಾಡಬೇಕಿತ್ತು ಪ್ರತಿ ಸಿನಿಮಾದಲ್ಲೂ ಸ್ಟಂಟ್ ಸೀನ್ಗಳು ಇದ್ದೇ ಇರ್ತಾ ಇದ್ವು ಆಕ್ಷನ್ ಸೀನ್ಗಳನ್ನ ಯಾರು ಬೇಕೋ ಅವರೇ ಮಾಡೋದಿಕ್ಕಾಗಲ್ಲ ಅದಕ್ಕಂತಲೇ ಸ್ಟಂಟ್ ಮಾಸ್ಟರ್ಗಳು ಬೇಕು ಹೀಗೆ ಸ್ಟಂಟ್ ಮಾಸ್ಟರ್ ಆಗಿ ಸಿನಿಮಾ ರಂಗಕ್ಕೆ ಬಂದು ತಾವೊಬ್ಬ ಅದ್ಭುತ ನಟ ಅನ್ನೋದನ್ನ ತೋರಿಸಿಕೊಟ್ಟವರು ನಟ ನಿರ್ದೇಶಕ ಸ್ಟಂಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಆತ್ಮೀಯರೇ ನಟ ಥ್ರಿಲ್ಲರ್ ಮಂಜು ಕನ್ನಡ ಸಿನಿಮಾ ರಂಗ ಕಂಡ ಅದ್ಭುತ ಸ್ಟಂಟ್ ಮಾಸ್ಟರ್ 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಸಮಯ ಸೀನ್ಗಳನ್ನ ಸಂಯೋಜನೆ ಮಾಡಿರೋ ಮೇರು ಕಲಾವಿದ ಇಂಥ ಹೆಮ್ಮೆಯ ಕನ್ನಡಿಗನ ಬಗ್ಗೆ ಇತ್ತೀಚೆಗೆ ಎಲ್ಲೂ ಸುದ್ದಿ ಇಲ್ಲ ಇವತ್ತು ಸಾಯಿ ಕುಮಾರ್ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿ ಭದ್ರವಾಗಿ ಬುನಾದಿ ಹಾಕಿದ್ದಾರೆ ಅಂದ್ರೆ ಅದಕ್ಕೆ ಇವರೇ ಕಾರಣ ಇವರು ಕೊಟ್ಟ ಒಂದೇ ಒಂದು ಅವಕಾಶ ಸಾಯಿ ಕುಮಾರ್ ಅವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದು ಆತ್ಮೀಯರೇ ನಟ ಥ್ರಿಲ್ಲರ್ ಮಂಜು ಅವರ ಜೀವನ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಾಹಸ ಕಲಾವಿದರಿದ್ದಾರೆ ಆದರೆ ಮನೆ ಮಾತಾದವರು ಮಾತ್ರ ಥ್ರಿಲ್ಲರ್ ಮಂಜು ಕನ್ನಡದ ಹೆಮ್ಮೆಯ ಫೈಟ್ ಮಾಸ್ಟರ್ ನಿರ್ದೇಶಕ ಹಾಗೂ ಸ್ಟಂಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರ ಮೈಲಸಂದ್ರ ಹನುಮಪ್ಪ ಮಂಜುನಾಥ ರೆಡ್ಡಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಆದ್ರೆ ಥ್ರಿಲ್ಲರ್ ಮಂಜು ಅಂದ್ರೆ ಅಜಾನುಬಾಹು ಶರೀರ ಕಣ್ಮುಂದೆ ಬರುತ್ತೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಮೈಲಸಂದ್ರದಲ್ಲಿಯೇ ತಂದೆ ಹೆಸರು ಶ್ರೀ ಹನುಮಪ್ಪ ರೆಡ್ಡಿ ತಾಯಿ ರುಕ್ಮಿಣಿ ಈ ದಂಪತಿಗೆ ಒಟ್ಟು 3 ಮಕ್ಕಳು ಒಬ್ಬರು ಗಂಡು ಇಬ್ಬರು ಹೆಣ್ಮಕ್ಕಳು ಇವರು ಎರಡನೇ ಮಗ ಮೈಲಸಂದ್ರ ಆಗ ಚಿಕ್ಕಹಳ್ಳಿ ಈಗಿನ ಹಾಗೆ ದೊಡ್ಡದಾಗಿ ಬೆಳೆದಿರಲಿಲ್ಲ ಬೆಂಗಳೂರು ಸಮೀಪ ಅನ್ನೋದು ಬಿಟ್ರೆ ಬೆಂಗಳೂರಿನ ಶೋಕಿ ಜೀವನ ಅಲ್ಲಿಗೆ ಅಂಟ್ಕೊಂಡಿರಲಿಲ್ಲ ಹೀಗಾಗಿ ಥ್ರಿಲ್ಲರ್ ಮಂಜು ತಂದೆ ಈ ಊರಿನ ಮುಖ್ಯಸ್ಥರಾಗಿದ್ದರು ಇವರ ಮಾತು ಅಂದ್ರೆ ಎಲ್ಲರೂ ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಒಂದು ದಿನ ಇಡೀ ಕುಟುಂಬ ಬೆಂಗಳೂರಿನ ಬಸವನಗುಡಿಗೆ ಬಂದು ನೆಲೆಸಿತು ಹೀಗಾಗಿ ಮಂಜು ಅವರು ಕಮಲ ನೆಹರು ಎಜುಕೇಶನ್ ಸೊಸೈಟಿಯಲ್ಲಿ ಶಿಕ್ಷಣ ಮುಗಿಸಿದ್ರು ಇವರ ಮನೆಯ ಸಮೀಪದಲ್ಲಿಯೇ ಸಿನಿಮಾ ಥಿಯೇಟರ್ಗೆ ಹಾಗೂ ಸಮರ ಕಲೆಗಳ ತರಬೇತಿ ಕೇಂದ್ರ ಇತ್ತು ಇದೇ ಇವರನ್ನ ಸಿನಿಮಾಗಳತ್ತ ಒಲವು ಮೂಡುವಂತೆ ಮಾಡಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ರಾಜ್ಕುಮಾರ್ ಹಾಗೂ ಬ್ರೂಸ್ಲಿಯನ್ನ ತಮ್ಮ ಆರಾಧ್ಯ ದೈವಗಳಂತೆ ಕಾಣೋದಕ್ಕೆ ಪ್ರಾರಂಭಿಸಿದ್ರು ಆತ್ಮೀಯರೇ ದೊಡ್ಡವರು ಒಂದು ಮಾತು ಹೇಳ್ತಾರಲ್ಲ ಬೆಳೆಯುವ ಸಿರಿ ಮೊಳಕೆಯಂತೆ ಅಂತ ಹಾಗೆಯೇ ಮಂಜು ಅವರು ಚಿಕ್ಕವರಿದ್ದಾಗಲೇ ಸ್ಟಂಟ್ ಸೀನ್ಗಳನ್ನ ಸಿಕ್ಕಾಪಟ್ಟೆ ಅನುಕರಣೆ ಮಾಡ್ತಾ ಇದ್ರು ಮನೆಯಲ್ಲೆಲ್ಲ ಬರೀ ಸಿನಿಮಾ ಸ್ಟಂಟ್ ಸೀನ್ಗಳನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಗಿನ ಕಾಲದ ಬಹುಬೇಡಿಕೆಯ ಸ್ಟಂಟ್ ಮಾಸ್ಟರ್ ಆಗಿದ್ದವರು ಹಾಸನ ರಘು ಈ ಸಮಯದಲ್ಲಿ ಮಂಜು PUC ಓದ್ತಾ ಇದ್ರು ಒಮ್ಮೆ ಹಾಸನ ರಘು ಅವರ ತರಬೇತಿ ಶಿಬಿರದ ಬಗ್ಗೆ ಜಾಹೀರಾತೊಂದು ಬಂದಿತ್ತು ಇದನ್ನ ನೋಡಿದ ಮಂಜು ತಾವು ಸಹ ಆ ಶಿಬಿರ ಸೇರಿಕೊಳ್ಳಲೇಬೇಕು ಅಂತ ಸೇರಿಕೊಳ್ತಾರೆ ಅಲ್ಲಿಯೇ ಹಲವು ಹಿರಿಯ ಸಾಹಸ ಕಲಾವಿದರ ಪರಿಚಯವಾಯಿತು ಜೊತೆಗೆ ಅನೇಕ ಸಾಹಸ ಕಲೆಗಳನ್ನ ಶ್ರದ್ಧೆಯಿಂದ ಕಲಿತರು ಜೊತೆಗೆ ದೇಹವನ್ನ ದಂಡಿಸಿದರು ಮೊಟ್ಟ ಮೊದಲ ಬಾರಿಗೆ ತವರು ಮನೆ ಎಂಬ ಸಿನಿಮಾದಲ್ಲಿ ಸಾಹಸಿ ಕಲಾವಿದನಾಗಿ ಪಾತ್ರ ನಿರ್ವಹಿಸಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಆತ್ಮೀಯರೇ ಮೊದಲೆಲ್ಲ ಮಂಜು ಮಾಡ್ತಾ ಇದ್ದಿದ್ದು ಸೈಡ್ ರೋಲ್ ಬರೀ ಹೀರೋಗಳ ಕೈಯಲ್ಲಿ ಒದೆ ತಿನ್ನೋ ಪಾತ್ರ ಅಂದಿನ ಕಾಲದ ಫೇಮಸ್ ಸ್ಟಂಟ್ ಮಾಸ್ಟರ್ ವೈ ಶಿವಯ್ಯ ಇವರ ಸ್ಟಂಟ್ ನೋಡಿ ಶಹಬಾಷ್ ಅಂದಿದ್ರು ಇವರ ಕೃಪೆಯಿಂದಲೇ ಶಿವರಾಜ್ ಕುಮಾರ್ ಅವರ ಆನಂದ ಸಿನಿಮಾದಲ್ಲಿ ಸ್ಟಂಟ್ ಮ್ಯಾನ್ ಆಗಿ ಸೇರಿಕೊಂಡ್ರು ನಂತರ ರಾಜ್ಕುಮಾರ್ ಅವರ ಗುರಿ ಸಿನಿಮಾದಲ್ಲೂ ಸ್ಟಂಟ್ ಮ್ಯಾನ್ ಆಗಿ ನಟಿಸಿದ್ರು ಈ ಸಿನಿಮಾದ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಹೋದ್ವು ಸಿನಿಮಾದಲ್ಲಿ ಅವಕಾಶಗಳೇನು ಸಿಗ್ತಾ ಇದ್ವು ಆದ್ರೆ ಯಾವ ಪಾತ್ರವೂ ಹೇಳಿಕೊಳ್ಳುವಂತ ದೊಡ್ಡ ಪಾತ್ರಗಳಾಗಿರಲಿಲ್ಲ ಹೀಗಾಗಿಯೇ ರಥಸಪ್ತಮಿ ಆಸೆಗೊಬ್ಬ ಮೀಸೆಗೊಬ್ಬ ಜನಮೆಚ್ಚಿದ ಹುಡುಗಿ ಶ್ರುತಿ ಸೇರಿದಾಗ ಅನುರಾಗ ಅರಳಿತು ಸೇರಿದಂತೆ ಹತ್ತಾರು ಸಿನಿಮಾಗಳಲ್ಲಿ ಸಾಹಸ ಕಲಾವಿದನಾಗಿ ಬಣ್ಣ ಹಚ್ಚಿದ್ರು ಆಗೆಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಪರಭಾಷಾ ಕಲಾವಿದರ ದಬ್ಬಾಳಿಕೆ ಜೋರಾಗಿತ್ತು ಅವರು ಹೇಳಿದಂತೆಯೇ ಕೇಳಬೇಕಿತ್ತು ಹೀಗಾಗಿಯೇ ತಾವೇ ಸ್ಟಂಟ್ ಮಾಸ್ಟರ್ ಆಗಬೇಕು ಅಂತ ತುಂಬಾನೇ ಶ್ರಮ ಪಟ್ರು ಅದರ ಫಲವಾಗಿ 1985
ನ್ಯಾಯದ ಕಣ್ಣು ಸಿನಿಮಾ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸ್ಟಂಟ್ ಮ್ಯಾನ್ ಆಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಈ ಸಿನಿಮಾ ಸಿಕ್ಕಾಪಟ್ಟೆ ಒಳ್ಳೆಯ ಹೆಸರು ತಂದುಕೊಟ್ಟು ಸ್ಟಂಟ್ ಮಾಸ್ಟರ್ ಜೊತೆ ಜೊತೆಗೆ ನಟನೆಯನ್ನು ಬಿಡದ ಥ್ರಿಲ್ಲರ್ ಮಂಜು ಶಂಕರ್ ನಾಗ್ ಅವರ ನರಸಿಂಹ ಚಿತ್ರದಲ್ಲೂ ನಟಿಸಿದ್ರು. ನಂತರ ತಾವೇ ನಿರ್ದೇಶನ ಮಾಡಿದ ಲಾಕ್ಅಪ್ ಡೆತ್ ಸಿನಿಮಾದಲ್ಲೂ ನಟಿಸಿದ್ರು. ಈ ಸಿನಿಮಾದ ಸಾಹಸಮಯ ದೃಶ್ಯಗಳಿಗಾಗಿ ಬೆಸ್ಟ್ ಸಾಹಸ ಕಲಾವಿದ ಸ್ಟೇಟ್ ಅವಾರ್ಡ್ ಸಹ ಸಿಕ್ಕಿತ್ತು. ಆತ್ಮೀಯರೇ, ಥ್ರಿಲ್ಲರ್ ಮಂಜು ಕರಿಯರ್ ನಲ್ಲಿ ಲಾಕ್ಅಪ್ ಡೆತ್ ಸಿನಿಮಾ ದೊಡ್ಡ ಮೈಲಿಗಲ್ಲು. ಲಾಕ್ಅಪ್ ಡೆತ್ ಸಿನಿಮಾದ ಅಮೋಘ ಸ್ಟಂಟ್ ಸೀನ್ಗಳಿಂದಾಗಿ ನಂತರ ಸಿಂಹದ ಮರಿ, ಓಂ ಸಿನಿಮಾಗಳಿಗೂ ಇವರೇ ಸ್ಟಂಟ್ ಮಾಡಿದ್ರು. ಆತ್ಮೀಯರೇ, ನಟನೆ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿದ್ದ ಥ್ರಿಲ್ಲರ್ ಮಂಜು ಮೊದಲ ನಿರ್ದೇಶನದಲ್ಲೇ ದೊಡ್ಡ ಸಕ್ಸಸ್ ಕಾಣ್ತಾ ಇದ್ದಂತೆ ಮತ್ತೊಂದು ಸಿನಿಮಾಗೆ ಕೈ ಹಾಕಿದ್ರು. ಲಾಕ್ಅಪ್ ಡೆತ್ ನಂತರ ಪೊಲೀಸ್ ಸ್ಟೋರಿ ಸಿನಿಮಾಗೂ ಸ್ವತಃ ತಾವೇ ನಿರ್ದೇಶನ ಮಾಡಿದ್ದಾರೆ. ನಂತರ ಪೊಲೀಸ್ ಆಫೀಸರ್, ಥ್ರಿಲ್ಲರ್ ಕಿಲ್ಲರ್, ಪೊಲೀಸ್ ಡಾಗ್ ಹೀಗೆ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಸೈ ಎನಿಸಿಕೊಂಡ್ರು. ಇವರ ನಿರ್ದೇಶನ ಮಾಡಿದ ಎಲ್ಲಾ ಸಿನಿಮಾಗಳು ಸಾಹಸ ಸಿನಿಮಾಗಳೇ ಆಗಿದ್ವು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಸಿನಿಮಾಗಳಲ್ಲೂ ತಮ್ಮ ಚಾಪು ಮೂಡಿಸಿದ್ದ ಥ್ರಿಲ್ಲರ್ ಮಂಜು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು. ಆತ್ಮೀಯರೇ, ನಿಮಗೊಂದು ವಿಷಯ ನೆನಪಿರಲಿ, ಸ್ಟಂಟ್ ಮಾಸ್ಟರ್ಗಳ ಕೆಲಸ ನಾವು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಅಪಾಯ ಹೆಗಲೇರುತ್ತೆ. ಯಾವುದೇ ಅವಘಡ ಸಂಭವಿಸಿದ್ರೂ ಎಲ್ಲಾ ಹೊಣೆ ಸ್ಟಂಟ್ ಮಾಸ್ಟರ್ ಮೇಲೆಯೇ ಬರೋದು. ಒಮ್ಮೆ ದಿಗ್ವಿಜಯ ಸಿನಿಮಾದ ಶೂಟಿಂಗ್ ವೇಳೆ ಕಟ್ಟಡದಿಂದ ಎಗರುವ ದೃಶ್ಯ ಹೊಂದಿತ್ತು. 12 ಅಡಿಯಿಂದ ಜಿಗಿದಿದ್ದ ಥ್ರಿಲ್ಲರ್ ಮಂಜುಗೆ ಎದೆ ಭಾಗಕ್ಕೆ ಬಲವಾಗಿ ಹೊಡೆತ ಬಿದ್ದಿತ್ತು. ಎಲ್ಲರೂ ಸತ್ತೇ ಹೋದ್ರು ಅನ್ಕೊಂಡಿದ್ರು. 4-5 ನಿಮಿಷ ಉಸಿರಾಟವೇ ನಿಂತು ಹೋಗಿತ್ತು. ಅಲ್ಲಿದ್ದವರ ಕೈಕಾಲೆ ಆಡಿರಲಿಲ್ಲ, ಆದ್ರೆ ಅದೃಷ್ಟ ಚೆನ್ನಾಗಿತ್ತು. ಅವತ್ತು ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ರು. ಸದ್ಯ ಮನೆ ಮಕ್ಕಳು ಹೆಂಡತಿ ಅಂತ ಕಾಲ ಕಳೆಯುತ್ತಿರೋ ಥ್ರಿಲ್ಲರ್ ಮಂಜು ತೆರೆಗೆ ಸರಿದಿದ್ದಾರೆ. ಅಲ್ಲೊಂದು ಇಲ್ಲೊಂದು ಸಿನಿಮಾಗೆ ಸ್ಟಂಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸೋದು ಬಿಟ್ರೆ ಹೆಚ್ಚಾಗಿ ಕಾಣಿಸ್ಕೊಳ್ತಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.